ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಟ ವಿಜಯ್ ರಾಘವೇಂದ್ರ ಅವರು ಪತ್ನಿ ಸ್ಪಂದನ ಅವರನ್ನ ಕಳೆದುಕೊಂಡು ತುಂಬಾನೇ ನೋವಿನಲ್ಲಿದ್ದಾರೆ ಮಗ ಶೌರ್ಯ ಕೂಡ ತಾಯಿಯನ್ನ ಕಳೆದುಕೊಂಡು ಅನಾಥವಾಗಿದ್ದಾನೆ ಇದೀಗ ಮಗನ ಬಗ್ಗೆ ವಿಜಯ್ ರಾಘವೇಂದ್ರ ತುಂಬಾನೇ ಕಾಳಜಿ ಮಾಡ್ತಿದ್ದಾರೆ ಆದರೆ ಇದ್ದಕ್ಕಿದ್ದಂತೆ ವಿಜಯ್ ರಾಘವೇಂದ್ರ ಅವರು ಮಗನನ್ನು ಬೈದಿದ್ದಾರೆ ಹಾಗಾದ್ರೆ ಯಾಕೆ ಬೈದಿದ್ದು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸ್ಯಾಂಡಲ್ವುಡ್ನ ಚಿನ್ನಾರಿಮುತ್ತ ವಿಜಯ್ ರಾಘವೇಂದ್ರ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಕದ್ದ ಚಿತ್ರ ರಿಲೀಸ್ ಆಗಿದೆ ಟೀಸರ್ ಮತ್ತು ಟ್ರೈಲರ್ನಿಂದ ಹೆಚ್ಚು ಸದ್ದು ಮಾಡಿದ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿದೆ ಹೌದು ನಟ ವಿಜಯ್ ರಾಘವೇಂದ್ರ ಅಭಿನಯದ ಕದ್ದಚಿತ್ರ ಎಂದು ತೆರೆಗೆ ಅಪ್ಪಳಿಸಿದೆ ಇದೊಂದು ಸಸ್ಪೆನ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರ ಬರಹಗಾರನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ವಿಜಯ್ ಇಂತಹ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದು ಇದೇ ಮೊದಲ ಬಾರಿಗೆ ಹಾಗಾಗಿ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು ಅದರಂತೆ ರಿಲೀಸ್ ಆದ ಕದ್ದ ಚಿತ್ರ ಪ್ರೇಕ್ಷಕರ ಮನಗೆದ್ದಿದೆ ಸ್ಪಂದನ ನಿಧನರಾದ ಮೇಲೆ ಮೊದಲ ಬಾರಿ ತಮ್ಮ ಸಿನಿಮಾ ವೀಕ್ಷಿಸಲು ಮಗನ ಜೊತೆ ಹೋದ ವಿಜಯ್ ರಾಘವೇಂದ್ರ ಅವರನ್ನು ಮಾಧ್ಯಮದವರು ಹಾಗೂ ಹಲವಾರು ಜನ ಮಾತನಾಡಿಸುತ್ತಲೇ ಇದ್ದರು ಅದರ ಬ್ಯುಸಿಯಲ್ಲಿದ್ದಾಗ ಮಗ ಶೌರ್ಯ ಜೋರಾಗಿ ಮಾತನಾಡಿದ್ದಾನೆ ಆಗ ವಿಜಯ್ ರಾಘವೇಂದ್ರ ಅವರು ಮಗನ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ ಸುಮ್ಮನೆ ಕೂತ್ಕೊಂಡು ಸಿನಿಮಾ ನೋಡು ಎಂದಿದ್ದಾರೆ ಆನಂತರ ಸ್ವಲ್ಪ ಸಮಯ ಬಿಟ್ಟು ಮಗನನ್ನ ಪ್ರೀತಿಯಿಂದ ಮಾತನಾಡಿಸಿ ನಗಿಸಿದ್ದಾರೆ ಪತ್ನಿ ಸ್ಪಂದನ ಕಳೆದುಕೊಂಡು ವಿಜಯ್ ರಾಘವೇಂದ್ರ ಅವರು ತುಂಬಾನೇ ಕುಗ್ಗಿ ಹೋಗಿದ್ದು ಏನು ಮಾಡಬೇಕು ಎಂಬುದೇ ಗೊತ್ತಾಗುತ್ತಿಲ್ಲ ವಿಜಯ್ ರಾಘವೇಂದ್ರ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಧನ್ಯವಾದಗಳು